ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರಮೇಶ್. ಸೊ ಇವತ್ತೊಂದು ಸಿಂಗಲ್ ಒಂದು ಇಂಡಿಕಾ ನನ್ನ ಹತ್ರ ಬಂದಿದೆ. ಸೊ ಇದು ಸೇಲಿಗಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ, ಮತ್ತು ಲೊಕೇಶನ್ ಕೂಡ ಆನ್ಲೈನ್ ಲೊಕೇಶನ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಬೇಕು ಅಂದರೆ ಕಾಲ್ ಮಾಡ್ಬೋದು, ಕೇಳ್ಕೊಳ್ಳಿ. ಗಾಡಿ ಮಾತ್ರ ಕಂಡೀಷನಲ್ಲಿದೆ, ಇಂಡಿಕಾ V2 LX. ಇದು ಟಾಪ್ ಎಂಡ್ ವರ್ಷನ್ನು. 4 ಪವರ್ ವಿಂಡೋ ಇದೆ, ಮತ್ತು ಕಂಪನಿಯಿಂದ ಬಂದಿರೋ ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತು ಫ್ಲೋರ್ ಮ್ಯಾಟು ಒರಿಜಿನಲ್ ಫ್ಲೋರ್ ಮ್ಯಾಟ್ ಹಾಕಿದ್ದಾರೆ, ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಸೊ ನಿಮಗೆ ಇದೆಲ್ಲ ಒಂದು ಕಡೆಯಿಂದ ತೋರಿಸ್ಕೊಂಡು ಹೋಗ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಕೇಳ್ಕೊಳ್ಳಿ, ಬನ್ನಿ, ಗಾಡಿ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ವಿಡಿಯೋ ನೋಡ್ತಿದ್ದೀರಾ, ಒಳ್ಳೆ ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಡೆಯಿಂದ ನಮಗೇನಾದರೂ ಲಾಭ ಇದೆ ಅಂದರೆ ಓನ್ಲಿ ಸಬ್ಸ್ಕ್ರೈಬ್ ಅಂಡ್ ವ್ಯೂಸು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಸಣ್ಣ ಲೈಕ್ ಕೊಡಿ ಸಾಕು. ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಬೇಕಾಗಿರೋಂಥ ವೀಡಿಯೋಗಳನ್ನ ನಾನು ಹಾಕ್ತೀನಿ. ನನಗೆ ಬೇಕಾಗಿರೋ ಒಂದು ಲೈಕು, ಒಂದು ಸಬ್ಸ್ಕ್ರೈಬರ್ಸು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಯಾವುದಾದ್ರೂ ವೆಹಿಕಲ್ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾನು ಅಲ್ಲಿಗೆ ಬಂದು ವಿಡಿಯೋ ಮಾಡಿ ಪಬ್ಲಿಸಿಟಿ ಮಾಡ್ತೀನಿ. ನಿಮಗೆ ಬ್ರೋಕರ್ಗೆ ನೀವು ಕೊಡೋ ದುಡ್ಡನ್ನ ಅದೇ ಒಂದು ತಗೊಳ್ಳೋ ಅಂಥ ಕಸ್ಟಮರ್ಗೆ ಕೊಟ್ಟರೆ ಅವರು ಹ್ಯಾಪಿ ಆಗ್ತಾರೆ, ಮಾರುವವ್ರಿಗೆ ನಿಮಗೂ ದುಡ್ಡು ಬರುತ್ತೆ, ಒಳ್ಳೆ ದುಡ್ಡು, ಒಳ್ಳೆ ಅಮೌಂಟ್ ಬರುತ್ತೆ. ಸೊ ನೀವು ಮಾರೋಂಗಿದ್ರೆ ಯಾವುದೇ ಗಾಡಿ ಆಗಲಿ, ನೀವು ಮಾರಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಡೈರೆಕ್ಟ್ ಬಂದು ಅಲ್ಲೇ ವಿಡಿಯೋ ಮಾಡ್ತೀನಿ, ಪಬ್ಲಿಸಿಟಿ ಮಾಡ್ತೀನಿ. ಯಾರಿಗೂ 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಸೊ ನೋಡ್ಕೊಬೋದು, 2016 ಮಾಡಲ್ ಇದು, 16 ಮಾಡಲ್ ಗಾಡಿ. ಔಟ್ಲುಕ್ಕು ಓವರ್ ಡೆಂಟ್ಸ್ ಅಂತ ಏನೂ ಇಲ್ಲ. ಇಂಡಿಕಾ ಅಂದಮೇಲೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಸ್ಕ್ರಾಚಸ್ ಬಿಟ್ಟರೆ ಓವರ್ ಡೆಂಟ್ಸ್ ಎಲ್ಲ ಏನು ಚೆನ್ನಾಗಿ, ಗಾಡಿ ಮಾತ್ರ ಒಳ್ಳೆ ಮೈಂಟೆನೆನ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದುವರೆಗೂ ಇಂಜನ್ ಮಾತ್ರ ಬಿಚ್ಚಿಲ್ಲ, ಇಂಜನ್ ಮಾತ್ರ ನಂಬರ್ 1 ಕಂಡೀಷನಲ್ಲಿದೆ. ಇದು LX ಗಾಡಿ. ಟೈರ್ ಕಂಡೀಷನ್ ಒಂದು 2 ಟೈರು ಅಪ್ ಟು ಒಂದು 50-60% ಇದೆ, 2 ಟೈರು ಒಂದು 40% ಇದೆ, ಚೇಂಜ್ ಮಾಡ್ಕೋಬೇಕು. ಟೈರ್ ಮಾತ್ರ ಸ್ವಲ್ಪ ವೀಕ್ ಇದೆ. ಮತ್ತು ಒಳಗಡೆ ತೋರಿಸ್ತೀನಿ ಬೇಕಾದರೆ, ಒಳಗಡೆ ನೋಡ್ಕೊಳ್ಳಿ, ನೀಟಾಗಿದೆ. 1,40,000 ಓಡಿದೆ. ಮತ್ತು ಸೀಟ್ ಕವರ್ಸ್ ನೋಡಿ, ಲೆದರ್ ಸೀಟ್ ಕವರ್ ಹಾಕಿದ್ದಾರೆ, ಚೆನ್ನಾಗಿದೆ. ಫ್ಲೋರ್ ಮ್ಯಾಟ್ ಕೂಡ ಒಳ್ಳೆ ಫ್ಲೋರ್ ಮ್ಯಾಟ್ ಹಾಕಿದ್ದಾರೆ. ಫ್ಲೋರ್ ಮ್ಯಾಟ್ ನೋಡಿ, ಫ್ಲೋರ್ ಮ್ಯಾಟ್ ಮಾತ್ರ ಎಕ್ಸಲೆಂಟ್ ಆಗಿದೆ, ಚೆನ್ನಾಗಿದೆ. ಬಟ್ ಸೀಟ್ ಕವರ್ಸ್ ನೋಡಿ, ಸೀಟ್ ಕವರ್ಸ್ ಕೂಡ ಲೆದರ್ ಸೀಟ್ ಕವರ್ಸ್ ಆಗಿದೆ. ಈಗ ನಿಮಗೆ ಸೀಟ್ ಕವರ್ಸು ಫ್ಲೋರ್ ಮ್ಯಾಟ್ ಹಾಕಬೇಕು, ಒಳ್ಳೇದು ಹಾಕಬೇಕು ಅಂದ್ರೆ 10,000 ಆಗುತ್ತೆ. ಅದು ಅಲ್ಲದೇ ಕಂಪನಿಯಿಂದ ಬಂದಿರೋ ಮ್ಯೂಸಿಕ್ ಸಿಸ್ಟಮು ಈಗಲೂ 100% ವರ್ಕಿಂಗಲ್ಲಿದೆ, ಮಸ್ತಾಗಿದೆ. 4 ವಿಂಡೋ ಇದೆ ನೋಡಿ, ಪವರ್ ವಿಂಡೋ ಇದೆ, ಸೆಂಟ್ರ್ ಲಾಕಿಂಗ್ ಇದೆ, ಆಲ್ ಕಂಡೀಷನಲ್ಲಿದೆ. ಗಾಡಿ ಸಿಂಗಲ್ ಹ್ಯಾಂಡಲ್ಲಿ ಈಗಲೂ ಓಲಾದಲ್ಲಿ ಓಡ್ತಿದೆ. ಆ ಪಾರ್ಟಿ ಇವಾಗಲೂ ಡೈಲಿ 2,000-2,500 ಮಾಡ್ಕೊತಿದ್ದಾನೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ನಿಮಗೆ ಕ್ಯಾಬಿನ್ ಬಾನೆಟ್ ತೆಗೆದು ತೋರಿಸ್ತೀನಿ. ಇಂಜನ್ನು ಹೆಡ್ ಆಗಲಿ, ಟಾಪ್ ಆಗಲಿ, ಬೋರ್ ಆಗಲಿ ಇದುವರೆಗೂ ಮಾಡಿಲ್ಲ. ಇವಾಗಲೂ ಸಿಟಿಯಲ್ಲೇ 20 ಮೈಲೇಜ್ ಕೊಡ್ತಾ ಇದೆ. ಬ್ಯಾಟ್ರಿ ಒಂದು ಹೊಸದಾಕಿದ್ದಾರೆ. ಸೊ ಒಳ್ಳೆ ವೆಲ್ ಮೈಂಟೆನೆನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಗಾಡಿ. ನೀವು ಹೊರಗಡೆ ಹೋಗಿ ಶ್ರೀರಾಮಲ್ಲಿ ಅಲ್ಲೂ ಇಲ್ಲೂ ಹುಡ್ಕಿದ್ರೆ ನಿಮಗೆ 1,40,000, 1,50,000 ಇವಾಗೂ ಆನ್ಲೈನಲ್ಲಿ ತೋರಿಸ್ತಾ ಇದೆ. ಬಟ್ ಇಂಡಿಕಾಗೆ ಡಿಮ್ಯಾಂಡ್ ಕೂಡ ಇದೆ ಇವಾಗ. ಸೊ ಯಾರಾದರೂ ಬೇಕಿದ್ರೆ ಕಾಲ್ ಮಾಡಿ ತೊಗೊಬೋದು. ಗಾಡಿ ಮಾತ್ರ ಏನೂ ಕಂಪ್ಲೇಂಟ್ಸ್ ಇಲ್ಲ. ಸೊ ಇದು ನನ್ನ ಫ್ರೆಂಡ್ ಓಡಿಸ್ತಾ ಇದ್ದಿದ್ದು, ಅವ್ರಿಗೆ ಎಮರ್ಜೆನ್ಸಿ ಏನೋ ದುಡ್ಡು ಬೇಕು ಅಂಥೇಳಿ ಈಗ ಮಾರ್ತಾ ಇರೋದು. ಈ ಕಡೆಯಿಂದನೂ ತೋರಿಸ್ತೀನಿ. ಆಕ್ಸಿಡೆಂಟ್ಸ್ ಆಗಲಿ, ಡೆಂಟ್ಸ್ ಆಗಲಿ ಏನೂ ಇಲ್ಲ, 100% ಒಳ್ಳೆ ಗುಡ್ ಕಂಡೀಷನಲ್ಲಿದೆ. ನೋಡೋದಲ್ಲ, ಗಾಡಿ ಮಾತ್ರ 100% ಕಂಡೀಷನಲ್ಲಿದೆ. ಸೊ ನಿಮಗೆ ಪ್ಲಸ್ ಎಲ್ಲ ಹೇಳಿದ್ದೀನಿ, ಇದರಲ್ಲಿ ಮೈನಸ್ ಅಂತೂ 1-2 ಇದೆ, ಅದು ನಿಮ್ಗೆ ಹೇಳ್ತೀನಿ. ಸೊ 2 ಟೈರ್ ಮಾತ್ರ ಚೇಂಜ್ ಮಾಡ್ಕೊಬೇಕು. ಸೊ ಅದು ಬಿಟ್ಟರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ, ಎಲ್ಲೂ ಡೆಂಟ್ಸ್ ಇಲ್ಲ. ಮತ್ತು ಇನ್ನೂ ಮೈನಸ್ ಪಾಯಿಂಟ್ ಅಂದರೆ
ಏನು ಇಲ್ಲ, ಒಂದು ಸರ್ವಿಸ್ ಮಾಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಗಾಡಿ ಮಾತ್ರ ವೆಲ್ ಮೈಂಟೆನೆನ್ಸ್ ಇದೆ. ಇನ್ನೂ ಒಂದು ಏನಂದರೆ, ಇದು ಥರ್ಡ್ ಪಾರ್ಟಿ ಆಗಿದೆ. ಸೊ ಆಲ್ರೆಡಿ ಥರ್ಡ್ ಪಾರ್ಟಿ, ನಿಮ್ಮ ಹತ್ರ ಬಂದರೆ ಫೋರ್ತ್ನೇ ಆದಾಗುತ್ತೆ. ಇದು ಲಾಕ್ಡೌನಲ್ಲಿ 2 ವರ್ಷ ನಿಲ್ಲಿಸಿರೋ ಅಂಥ ಗಾಡಿ. ಗಾಡಿಯಲ್ಲೂ ಹೋಗಿಲ್ಲ, ರನ್ನಿಂಗ್ ಅಲ್ಲಿಲ್ಲ, ಲಾಕ್ಡೌನಲ್ಲಿ 2 ವರ್ಷ ನಿಲ್ಲಿಸಿರೋ ಅಂತ ಗಾಡಿ. ಸೊ ಆ ಟೈಮಲ್ಲಿ 2 ಓನರ್ ಚೇಂಜ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ 2 ಪಾರ್ಟಿ ಚೇಂಜ್ ಆಗಿದೆ. ಅದು ಬಿಟ್ಟರೆ ಹೆಚ್ಚು ಗಾಡಿನೂ ಓಡಲಿಲ್ಲ, 1,40,000 ಓಡಿದೆ. ಸೊ ಆ 2016 ಮಾಡಲು 1,40,000 ಮಾಮೂಲಿ ಎಲ್ಲ ಗಾಡಿಗಳು ಓಡುತ್ತೆ. ಬಟ್ ಇಂಜನ್ನು ವೆಲ್ ಮೈಂಟೈನು, ಟೈಮ್ ಟು ಟೈಮ್ಗೆ ಇಂಜನ್ನ ಸರ್ವಿಸ್ ಮಾಡ್ಕೊಂಡಿದ್ದಾರೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಬೇಕು ಅನ್ನೋರು, ಅದರ ರೇಟ್ ವಿಷಯಕ್ಕೆ ಬಂದರೆ, ಸೊ 3ನೇ ಪಾರ್ಟಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಸಿಗ್ತಾ ಇದೆ ನಿಮಗೆ. ಹೊರಗಡೆ ಇದೇ ಇಂಡಿಕ 1,40,000-50,000 ಹೋಗ್ತಾ ಇದೆ. ಇದು ಕೇವಲ 1,25,000 ಹೇಳ್ತಾ ಇದ್ದಾರೆ. ಸೊ ಸ್ಮಾಲ್ ನೆಗೋಷಿಯಬಲ್, 1,000-2,000 ನೆಗೋಷಿಯಬಲ್ ಇರುತ್ತೆ. ಯಾಕಂದರೆ ತಗೊಳ್ಳೋರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ. ಸೊ ಆ ವಿಷಯಕ್ಕಾಗಿ 1-2 ಸಾವಿರ ನೆಗೋಷಿಯಬಲ್ ಇರುತ್ತೆ. ಸೊ ಜಾಸ್ತಿ ನೆಗೋಷಿಯಬಲ್ ಇರೋಲ್ಲ, ಯಾಕಂದರೆ ಅದಕ್ಕಿಂತ ಕಮ್ಮಿ ನಿಮ್ಗೆ ಎಲ್ಲೂ ಸಿಗಲ್ಲ. ಎಲ್ಲ ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆ, ಸಾರಿ ಟ್ಯಾಕ್ಸ್ ಒಂದು ಕಟ್ಕೊಬೇಕು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಟ್ಯಾಕ್ಸ್ ಮಾತ್ರ ನೀವು ಕಟ್ಕೊಬೇಕಾಗುತ್ತೆ. 1,25,000 ಹೇಳ್ತಾ ಇದ್ದಾರೆ. ಸ್ಮಾಲ್ ನೆಗೋಷಿಯಬಲ್ಲು, ಕಾಲ್ ಮಾಡಿ ಕೇಳ್ಕೊಳ್ಳಿ. ಸೊ ಓನರು ಇನ್ನೂ ಕಮ್ಮಿ ಮಾಡಿದ್ರೆ ನಿಮ್ಮ ಅದೃಷ್ಟ. ಡಿಸ್ಕ್ರಿಪ್ಷನಲ್ಲಿ ವೀಡಿಯೋದಲ್ಲೇ ನಾನು ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ, ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಇದು ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡ್ ಏರಿಯಾ, ಸೌಖ್ಯ ರೋಡಲ್ಲಿ ಇರುವಂಥದ್ದು. ಸೊ ನನಗೆ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಬರ್ಬೋದು, ಇಲ್ಲ ಕಾಲ್ ಮಾಡ್ಕೊಂಡು ಬನ್ನಿ ಇದೆಯಾ ಇಲ್ಲ ಅಂತ. ಸೊ ಇಂಡಿಕಾ ತುಂಬ ಡಿಮ್ಯಾಂಡ್ ಇದೆ. ಸೊ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ.